144 ಸೆಕ್ಷನ್ ಕೂಡ ಜಾರಿ ಮಾಡಿರುವಂತದ್ದು ಅಂದ್ರೆ ಯಾರು ಕೂಡ ಅನಾಮಧೇಯ ವ್ಯಕ್ತಿಗಳು ಕೂಡ ಅಲ್ಲಿ ಓಡಾಡುವಂತಿಲ್ಲ ಹಾಗೇನೇ ಗುಂಪುಗಾರಿಕೆ ಮಾಡುವಂತಿಲ್ಲ ಅಂದ್ರೆ ಬಹಳಷ್ಟು ಒಂದು ಸೂಕ್ಷ್ಮ ಪ್ರದೇಶವಾಗಿ ಈಗಾಗಲೇ ಗುರುತಿಸಿದ್ದಾರೆ ಅಂದ್ರೆ ಯಾವುದೇ ರೀತಿಯಾದಂತ ತೊಂದರೆಗಳಾಗಬಾರದು ಅಂತ ನಿಮಗೆ ಗೊತ್ತು ಕೆಲವೊಂದು ಮತದಾನ ನಡೆಯುವಾಗ ಕೆಲ ಕಾರ್ಯಕರ್ತರು ಕೈಕೈ ಮಿಲಾಯಿಸಿರುವಂತ ಘಟನೆಗಳು ಕೂಡ ಬೆಳಕಿಗೆ ಬಂದಿತ್ತು ಸೋ ಈ ನಿಟ್ಟಿನಲ್ಲಿ ಮೇ 13 ಕ್ಕೆ ಅಭ್ಯರ್ಥಿಗಳ ಭವಿಷ್ಯ ಹೊರಬರುತ್ತೆ ಸೋ ಹೀಗಾಗಿ ಯಾರು ಕೂಡ ತೊಂದರೆ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಎಲ್ಲಾ ರೀತಿಯ ತಯಾರಿ ನಡೆಸಿರುವಂತದ್ದು ಮತ್ತೊಂದು ಕಡೆ ದಿವ್ಯ ಈಗಾಗಲೇ ಬೆಂಗಳೂರು ಸೆಂಟ್ರಲ್ ಬಿಎಂಎಸ್ ಕಾಲೇಜ್ ಬಸವನಗುಡಿ ಸುತ್ತಮುತ್ತ ಈಗಾಗಲೇ ಕಾಕಿ ಕಣ್ಗಾವಲು ಇಟ್ಟಿದೆ ಅಂದ್ರೆ ಆರ್ಆರ್ ನಗರ ಆಗಿರಬಹುದು ಶಿವಾಜಿ ನಗರ ಶಾಂತಿ ನಗರ ಗಾಂಧಿ ನಗರ ರಾಜಾಜಿ ನಗರ ಚಾಮರಾಜಪೇಟೆ ಚಿಕ್ಕಪೇಟೆ ಅಂದ್ರೆ ಈ ಇಲ್ಲಿನ ಇವಿಎಂ ಮಷಿನ್ ಗಳನ್ನ ಬೆಂಗಳೂರು ಸೆಂಟ್ರಲ್ ಬಿಎಂಎಸ್ ಕಾಲೇಜ್ ಬಸವನಗುಡಿಯಲ್ಲಿ ಇರಿಸಲಾಗಿದೆ ಸುತ್ತ ಈಗಾಗಲೇ 144 ಸೆಕ್ಷನ್ ಜಾರಿ ಮಾಡಿ ಪ್ಯಾರಾಮಿಲಿಟರ್ ಪಡೆಯನ್ನ ಕೂಡ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಆಯಾ ವ್ಯಾಪ್ತಿಯ ಡಿಸಿಪಿ ಗಳನ್ನ ಕೂಡ ಈಗಾಗಲೇ ಅಲ್ಲಿ ಮೊಕ್ಕಂ ಹೂಡಿದ್ದಾರೆ ಮತ್ತೊಂದು ಕಡೆ ಬೆಂಗಳೂರು ದಕ್ಷಿಣ ಎಸ್ಎಸ್ಎಂಆರ್ವಿ ಕಾಲೇಜ್ ಜಯನಗರ ಇಲ್ಲಿ ಕೂಡ ಭಾರಿ ಭದ್ರತೆಯನ್ನ ಒದಗಿಸಿರುವಂತದ್ದು ಗೋವಿಂದರಾಜನಗರ ವಿಜಯನಗರ ಬಸವನಗುಡಿ ಪದ್ಮನಾಭನಗರ ಬಿಟಿಎಂ ಲೇಔಟ್ ಜಯನಗರ ಬೊಮ್ಮನಹಳ್ಳಿ ಇಲ್ಲಿನ ಎಲ್ಲಾ ಇವಿಎಂ ಮಷಿನ್ ಗಳನ್ನು ಬೆಂಗಳೂರು ದಕ್ಷಿಣ ಎಸ್ಎಸ್ಎಂಆರ್ವಿ ಕಾಲೇಜ್ ಜಯನಗರದಲ್ಲಿ ಇಟ್ಟಿರುವಂತದ್ದು ನಿನ್ನೆ ರಾತ್ರಿಯಿಂದ ಕೂಡ ಭಾರಿ ಭದ್ರತೆಯನ್ನು ಕೂಡ ವಹಿಸಲಾಗಿದೆ ಮತ್ತೊಂದು ಕಡೆ ಬೆಂಗಳೂರು ಉತ್ತರ ಮೌಂಟ್ ಕಾರ್ಮಲ್ ಕಾಲೇಜ್ ವಸಂತನಗರ ಬಳಿ ಇರುವಂತದ್ದು ಸೋ ಇಲ್ಲಿ ಕೆಆರ್ಪುರಂ ಮಹಾಲಕ್ಷ್ಮಿ ಲೇಔಟ್ ಮಲೇಶ್ವರಂ ಹೆಬ್ಬಾಳ ಪುಲ್ಕೇಶಿ ನಗರ ಸರ್ವಜ್ಞನಗರ ಸಿವಿ ರಾಮನಗರದ ಇವಿಎಂ ಮಷಿನ್ ಗಳನ್ನು ಬೆಂಗಳೂರು ಉತ್ತರ ಮೌಂಟ್ ಕಾರ್ಮಲ್ ಕಾಲೇಜ್ ವಸಂತನಗರ ಬಳಿಯಲ್ಲಿ ಇರಿಸಿರುವಂತದ್ದು ಈಗಾಗಲೇ ನಗರ ಆಯುಕ್ತ ಪ್ರತಾಪ್ ರೆಡ್ಡಿ ಅವರು ಕೂಡ ಅಂದ್ರೆ ಕಾಕಿ ಕಣ್ಗಾವಲಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಮತ್ತೊಂದು ಕೊನೆಯದಾಗಿ ಬೆಂಗಳೂರು ನಗರ ಸೆಂಟ್ ಜೋಸೆಫ್ ಕಾಲೇಜ್ ವಿಠಲ್ ಮಲ್ಯ ರಸ್ತೆ ಬಳಿ ಇರುವಂತದ್ದು ಇಲ್ಲಿ ಯಲಹಂಕ ಬ್ಯಾಟ್ರೈನ್ಪುರ ಯಶವಂತಪುರ ದಾಸರಹಳ್ಳಿ ಮಹದೇವಪುರ ಬೆಂಗಳೂರು ದಕ್ಷಿಣ ಆನೆಕಲ್ನ ಇವಿಎಂ ಮಷಿನ್ ಗಳನ್ನು ಇಟ್ಟಿದ್ದಾರೆ ಈಗಾಗಲೇ 3 ಎಸಿಪಿ 5 ಇನ್ಸ್ಪೆಕ್ಟರ್ 5 ಸಬ್ ಇನ್ಸ್ಪೆಕ್ಟರ್ ಆಕೆನೆ ಹೆಡ್ ಕಾನ್ಸ್ಟೇಬಲ್ ಗಳು ಮಹಿಳಾ ಕಾನ್ಸ್ಟೇಬಲ್ ಗಳು ಈಗಾಗಲೇ ಕಣ್ಗಾವಲನ್ನು ಇಟ್ಟಿರುವಂತದ್ದು ಮತ್ತೊಂದು ಕಡೆ ಚುನಾವಣಾ ಕಮಿಷನರ್ ಕೂಡ ರೌಂಡ್ಸ್ ಅನ್ನು ಹೊಡಿತಾ ಇದ್ದಾರೆ ಅಂದ್ರೆ ಮೇ 13 ಕ್ಕೆ ಅಭ್ಯರ್ಥಿಗಳ ಭವಿಷ್ಯ ಒಂದು ನಿರ್ಧಾರವಾಗುತ್ತೆ ಅಲ್ಲಿವರೆಗೆ ಸ್ಟ್ರಾಂಗ್ ರೂಮ್ ನಲ್ಲಿ ಭಾರಿ ಭದ್ರತೆಯಲ್ಲಿ ಇರಿಸಲಾಗುತ್ತೆ ದಿವ್ಯ ಭವ್ಯ ಇವಿಎಂ ಅಂದ ಸಂದರ್ಭದಲ್ಲಿ ಎದುರಾದಂತಹ ಆರೋಪ ಪ್ರತ್ಯಾರೋಪಗಳನ್ನು ನೋಡ್ತೀವಿ ಅನುಮಾನಾಸ್ಪದ ಮಾತುಗಳನ್ನು ಕೆಲವೊಬ್ಬ ನಾಯಕರುಗಳ ಬಾಯಲ್ಲಿ ನಾವು ಕೇಳಿದ್ದೀವಿ ಹಾಗಾಗಿ ಚುನಾವಣಾ ಆಯೋಗದ ಜವಾಬ್ದಾರಿ ಬಹಳ ದೊಡ್ಡದು ಅಂತಾನೆ ಹೇಳಬಹುದು ಯಾಕಂದ್ರೆ ಪಾರದರ್ಶಕತೆ ಅನ್ನೋದನ್ನ ಮೇಂಟೇನ್ ಮಾಡಬೇಕಾಗುತ್ತೆ ಇವಿಎಂ ಅಂದಾಗ ಏನೇ ತಾಂತ್ರಿಕ ದೋಷಗಳು ಎದುರಾಗಬಾರದು ಈ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದೆ ಎಸ್ ತುಷಾರ್ ಗಿರಿನಾಥ್ ಅವರು ಜೀ ಕನ್ನಡ ಜೊತೆ ಮಾತಾಡ್ತಾ ಹೇಳ್ತಾ ಹೋದ್ರು ನಿನ್ನೆ ಕೂಡ ಮಾತಾಡಿದ್ರು ಏನಂದ್ರೆ ಈಗಾಗಲೇ ಇವಿಎಂ ಮಷಿನ್ ನೀವು ಹೇಳಿದ ಹಾಗೆ ಬಹಳಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು ಸೋ ಈಗಾಗಲೇ ಆ ಕೂಗೊಂದು ಕೇಳಿ ಬರ್ತಾ ಇರುವಂತದ್ದು ಸೋ ಈ ನಿಟ್ಟಿನಲ್ಲಿ ಈಗಾಗಲೇ ಯಾವುದು ನಾಲ್ಕು ಕಾಲೇಜುಗಳನ್ನು ಗುರುತಿಸಿದ್ದಾರೆ ಆ ಸುತ್ತ ಯಾರು ಕೂಡ ಹೋಗುವಂತಿಲ್ಲ ಇವಿಎಂ ಮಷಿನ್ ಎಲ್ಲಿ ಇಟ್ಟಿದ್ದಾರೆ ಅಲ್ಲಿ ಈಗಾಗಲೇ ಬಾಗಿಲನ್ನು ಹಾಕಿ ಅದಕ್ಕೆ ಬೇಕಾದಂತಹ ಸೀಲ್ಗಳನ್ನು ಕೂಡ ಅಳವಡಿಸಿರುವಂತದ್ದು ನೀವು ಈಗಾಗಲೇ ದೃಶ್ಯಾವಳಿಯಲ್ಲಿ ಕೂಡ ನಿನ್ನೆ ನೋಡ್ತಾ ಇರಬಹುದು ಸಂಜೆ ಹೊತ್ತು 6 ಗಂಟೆಗೆ ಮತದಾನ ಪ್ರಕ್ರಿಯೆ ಮುಕ್ತಾಯವಾದ ತಕ್ಷಣ ಅಲ್ಲಿ ಯಾರು ಕೂಡ ಮತದಾನ 6 ಗಂಟೆಗೆ ಮುಕ್ತಾಯವಾಗಿತ್ತು ತದನಂತರ ಚುನಾವಣಾ ಸಿಬ್ಬಂದಿಗಳು ಅದಕ್ಕೆ ಬೇಕಾದಂತ ಅಂದ್ರೆ ನೀವು ಈಗಾಗಲೇ ದೃಶ್ಯಾವಳಿಯಲ್ಲಿ ಕೂಡ ನೋಡಿರಬಹುದು ಎಲ್ಲಾ ರೀತಿಯಾದಂತ ಸೀಲ್ ಗಳನ್ನು ಹಾಕಿರುವಂತದ್ದು ಅಂದ್ರೆ ಆ ಸೀಲ್ ಗಳನ್ನು ಓಪನ್ ಮಾಡೋದು ಮೇ 13 ರ ಬೆಳಗ್ಗೆ ಮಾತ್ರ ಆ ಈಗ ಇವತ್ತು ಮತ್ತೆ ನಾಳೆ ಯಾರು ಕೂಡ ಇವಿಎಂ ಮಷಿನ್ ಗಳನ್ನು ಮುಟ್ಟುವಂತಿಲ್ಲ ಯಾಕಂದ್ರೆ ಸೀಲ್ ಅನ್ನು ಭಾರಿ ಭದ್ರತೆಯಲ್ಲಿ ಹಾಕಿದ್ರು ಮೊದಲೆಲ್ಲ ಸರಿಯಾದ ರೀತಿ ಸೀಲ್ ಗಳನ್ನೆಲ್ಲ ಹಾಕ್ತಾ ಇರಲಿಲ್ಲ ಆದ್ರೆ ನಿನ್ನೆ ನೀವು ದೃಶ್ಯವನ್ನು ನೋಡಿದಾದ್ರೆ ಬಹಳಷ್ಟು ಭಾರಿ ಭದ್ರತೆಯಿಂದ ಅದಕ್ಕೆ ಇವಿಎಂ ಮಷಿನ್ ಗಳಿಗೆ ಸೀಲ್ ಅನ್ನು ಕೂಡ ಹಾಕಿರುವಂತದ್ದು ಸೋ ಮೇ 13 ರಂದು ಯಾರೆಲ್ಲ ಸಿಬ್ಬಂದಿಗಳನ್ನು ನಿಗದಿ ಮಾಡಿದ್ದಾರೆ ಅವರು ಮಾತ್ರ ಸ್ಟ್ರಾಂಗ್ ರೂಮ್ ಬಳಿ ಹೋಗಿ ಆ ಸೀಲ್ ಓಪನ್ ಮಾಡಿ ತದನಂತರ ಅಭ್ಯರ್ಥಿಗಳ ಭವಿಷ್ಯವನ್ನ ಕೂಡ ಹೇಳ್ತಾರೆ ಸೋ ಒಟ್ಟಾರೆ ಯಾವುದೇ ರೀತಿಯಾದಂತ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಚುನಾವಣಾ ಕಮಿಷನರ್ ಆಗಿರಬಹುದು ಈಗಾಗಲೇ ವಿಶೇಷವಾಗಿ ಬಿಬಿಎಂಪಿ ಕಮಿಷನರ್ ಆಗಿದ್ದ ತುಷಾರ್ ಗಿರಿನಾಥ್ ಅವರನ್ನ ಕೂಡ ನೇಮಕ ಮಾಡಿರುವಂತದ್ದು ಅವರು ಕೂಡ ಈಗಾಗಲೇ ನಿನ್ನೆಯಿಂದ ಕೂಡ ರೌಂಡ್ಸ್ ಹೊಡಿತಿದ್ದಾರೆ ಅವರು ಮಾತ್ರವಲ್ಲದೆ ಅವರ ಜೊತೆ ಇರುವಂತ ಅಧಿಕಾರಿಗಳು ಕೂಡ ಕಟ್ಟೆಚ್ಚರ ವಹಿಸಿದ್ದಾರೆ ಅಷ್ಟು ಮಾತ್ರವಲ್ಲದೆ ಅವರ ಜೊತೆ ಬೆಂಗಳೂರಿನ ಪೊಲೀಸರು ಆಗಿರ್ಬೋದು ಹಾಗೇನೆ ವಿಶೇಷವಾಗಿ ಕೇಂದ್ರ ಪಡೆ ಆಗಿರ್ಬೋದು ಈಗಾಗಲೇ ಇವಿಎಂ ಮಷಿನ್ ಗಳನ್ನು ಎಲ್ಲಿ ಇಟ್ಟಿದ್ದಾರೆ ಸ್ಟ್ರಾಂಗ್ ರೂಮ್ ಬಳಿ ಭಾರಿ ಭದ್ರತೆಯನ್ನು ಕೈಗೊಂಡಿದ್ದಾರೆ ದಿವ್ಯ ಮತ ಎಣಿಕೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಎದುರಾಗಬಾರದು ಆ ನಿಟ್ಟಿನಲ್ಲಿ ಟ್ರೈನಿಂಗ್ ಎಲ್ಲ ಆಗಿದೆಯಾ ಈಗ ತರಬೇತಿಯನ್ನು ಕೊಟ್ಟಿದ್ದಾರೆ ಎಲ್ಲವೂ ಕಂಪ್ಯೂಟರೈಸ್ಡ್ ಆದರೂ ಕೂಡ ಸೊ ಟ್ರೈನಿಂಗ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸಿಬ್ಬಂದಿಗೆ ಈ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ
ಖಂಡಿತ ದಿವ್ಯ, ನೀವು ಹೇಳೋದು ಸತ್ಯ. ಯಾಕಂದರೆ ನಿನ್ನೆ ಚುನಾವಣೆ ನಡೆಯಿತು, ಅದಕ್ಕಿಂತ ಮುಂಚಿನ ದಿವಸನೇ ಒಂದು ಎರಡು ಬಾರಿಯ ಸುತ್ತಿನ ಅಂದರೆ ಟ್ರೈನಿಂಗನ್ನು ಕೂಡ ಕೊಡಲಾಗಿತ್ತು. ಒಂದು ಕಡೆ ಚುನಾವಣಾ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೊಟ್ಟರೆ, ಮತ್ತೊಂದು ಕಡೆ ಯಾವ ರೀತಿ ಗಸ್ತು ತಿರುಗಬೇಕು, ಯಾವ ರೀತಿ ಕಟ್ಟೆಚ್ಚರನ ವಹಿಸಬೇಕು ಅಂತ ಕಾಕಿ ಪಡೆಗೆ ವಿಶೇಷವಾಗಿ ಟ್ರೈನಿಂಗನ್ನು ಅಂದರೆ ಅವರ ಮೇಲಾಧಿಕಾರಿಗಳು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಈಗಾಗಲೇ ಬೆಂಗಳೂರಿನಲ್ಲಿ ಇರುವಂತಹ ಸಿಬ್ಬಂದಿಗಳಿಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಅಂದರೆ ಪ್ರತಾಪ್ ರೆಡ್ಡಿ ಅವರ ನೇತೃತ್ವದಲ್ಲಿ ಜಂಟಿ ಆಯುಕ್ತರಾಗಿರ್ಬೋದು, ಡಿಸಿಪಿಗಳು, ಇವರೊಂದು ACP ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಅವರಿಗೆ ಒಂದು ಯಾವ ರೀತಿ ಕಟ್ಟೆಚ್ಚರ ವಹಿಸಬೇಕು, ಯಾವ ರೀತಿ ಅನಾಮಧೇಯ ವ್ಯಕ್ತಿಗಳು ಬಂದಾಗ ಯಾವ ರೀತಿ ಅವರನ್ನು ಅಂದರೆ ವಿಚಾರಣೆ ಮಾಡಬೇಕು ಅನ್ನೋದನ್ನು ಈಗಾಗಲೇ ಟ್ರೈನಿಂಗ್ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಚುನಾವಣಾ ಸಿಬ್ಬಂದಿಗಳಿಗೆ ಚುನಾವಣಾ ಆಯೋಗ ಕೂಡ ವಿಶೇಷ ತರಬೇತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಮತದಾನ ಅನ್ನೋದು ನಿಜವಕ್ಕೂ ಒಂದು ಬಹಳಷ್ಟೊಂದು ವಿಚಾರ ಅಂತ ಹೇಳ್ಬೋದು. ಯಾಕಂದರೆ ಮತದಾನ ನಡೆಯುವಾಗ ಬಹಳಷ್ಟು ಅಹಿತಕರ ಘಟನೆಗಳಾಗಿರ್ಬೋದು, ಗಲಾಟೆಗಳಾಗಿರ್ಬೋದು, ಎಷ್ಟೇ ಭದ್ರತೆ ಕೈಗೊಂಡರೂ ಕೂಡ ನಿನ್ನೆ ನಿಮಗೇನೆ ಗೊತ್ತು, ಪದ್ಮನಾಭನಗರದಲ್ಲಿ ಕೈ ಕೈ ಮಿಲಾಯಿಸಿರುವಂತಹ ಘಟನೆ ನಡೆಯಿತು. ಭಾರಿ ಭದ್ರತೆ ಇದ್ರೂ ಕೂಡ ಗಾಂಜಾ ಸೇದ್ಕೊಂಡು ಬಂದು 30 ಜನರು ಒಂದು ಗಲಾಟೆಯನ್ನು ಕೂಡ ಮಾಡಿದ್ರು. ಎಲ್ಲೋ ಒಂದು ಕಡೆ ಅಲ್ಲಿ ಕೂಡ ಭದ್ರತೆ ಲೋಪದೋಷ ಕಂಡು ಬಂದಿತ್ತು. ಅಷ್ಟು ಮಾತ್ರವಲ್ಲದೆ BTM ಲೇಔಟ್ ಅಲ್ಲಿ ಕೂಡ ಇಂಥದ್ದೇ ಒಂದು ಘಟನೆ ಬೆಳಕಿಗೆ ಬಂತು. ಅಂದರೆ BJP ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆಯನ್ನು ಮಾಡಿದ್ರು. ಅಂದರೆ ಮತದಾರ ಚೀಟಿ ಅಂದರೆ ಬರೆಯುವ ವಿಷಯಕ್ಕೆ ಗಲಾಟೆ ಆಯಿತು. ಅಂದರೆ ಈಗಾಗಲೇ 144 ಸೆಕ್ಷನ್ ನಿನ್ನೆ ಜಾರಿಯಲ್ಲಿತ್ತು, ಆದರೂ ಕೂಡ ಸುತ್ತಮುತ್ತ ಒಂದು ಇರುವಂತಹ ಕಾರ್ಯಕರ್ತರು ಗಲಾಟೆಗಳನ್ನು ಕೂಡ ಮಾಡಿರುವಂಥದ್ದು. ಅಂದರೆ May 13ಕ್ಕೆ ಕೂಡ ನೀವು ಹೇಳೋದು ಸತ್ಯ. ಯಾಕಂದರೆ ಫಲಿತಾಂಶ ಅನ್ನೋದು ಯಾವ ರೀತಿ ಬರುತ್ತೆ ಅನ್ನೋದು ಯಾರಿಗೂ ಕೂಡ ಅಷ್ಟೊಂದು ನಿಖರವಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ನಿಜಕ್ಕೂ ಗಲಾಟೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಯಾವ ರೀತಿ ಆ ಗಲಾಟೆಗಳು ನಡೆದ್ರೆ ಅಥವಾ ಮುನ್ನೆಚ್ಚರಿಕೆಯಾಗಿ ಗುಪ್ತಚರ ಇಲಾಖೆ ಯಾವ ರೀತಿ ಕಾರ್ಯವನ್ನು ಮಾಡಬೇಕು ಅನ್ನೋದರ ಬಗ್ಗೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಇವತ್ತು ಕೂಡ ಸಭೆಯನ್ನು ಕರೀತಾರೆ. ಸಭೆಯನ್ನು ನಡೆಸಿ ಅಂದರೆ May 13ರಂದು ಫಲಿತಾಂಶ ಬರುವಾಗ ಹೇಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು, ಎಲ್ಲೆಲ್ಲ ಕಾಕಿ ಒಂದು ಕಣ್ಗಾವಲಿಡಬೇಕು, ಹಾಗೆಯೇ ಹೆಚ್ಚಿನ ಪಡೆಯನ್ನು ನಿಯೋಗನೆ ಮಾಡಬೇಕಾ ಅನ್ನೋದರ ಬಗ್ಗೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಸಭೆ ಮಾಡಿ ಇವತ್ತು ಕೂಡ ನಿರ್ಧಾರ ಮಾಡ್ತಾರೆ. ನಾಳೆ ಕೂಡ ಒಂದು ದಿನ ಇದೆ. ಸೊ ಎಲ್ಲ ಅಧಿಕಾರಿಗಳು ಒಂದು ಕಡೆ ಸೇರಿ ಎಲ್ಲೆಲ್ಲ ಹೇಗೆ ಭದ್ರತೆ ವಹಿಸಬೇಕು, ಸ್ಟ್ರಾಂಗ್ ರೂಮ್ ಬಳಿ ಯಾವ ರೀತಿ ಭದ್ರತೆಯನ್ನು ನೀಡಬೇಕು, ಹಾಗೆಯೇ ಈಗಾಗಲೇ BJP ಆಗಿರ್ಬೋದು, ಕಾಂಗ್ರೆಸ್ ಕಚೇರಿಯ ಸುತ್ತಮುತ್ತ ಯಾವ ರೀತಿಯಾಗಿ ಭದ್ರತೆಯನ್ನು ನೀಡಬೇಕು ಅನ್ನೋದರ ಬಗ್ಗೆ, ಮತ್ತೊಂದು ಕಡೆ ಈಗಾಗಲೇ ಸೂಕ್ಷ್ಮ ಪ್ರದೇಶಗಳನ್ನು ಕೂಡ ಕಾಕಿ ಗುರುತಿಸಿರುವಂಥದ್ದು, ಆ ಪ್ರದೇಶಗಳಲ್ಲಿ ಏನಾದರೂ ಅಂದರೆ ಗಲಾಟೆಗಳು ನಡೆಯಬಹುದಾ, ದೊಂಬಿ ಹೇಳ್ಬೋದಾ ಅನ್ನೋದರ ಬಗ್ಗೆ ಈಗಾಗಲೇ ಗುಪ್ತಚರ ಇಲಾಖೆ ಕೂಡ ಕಣ್ಣಿಟ್ಟಿರುವಂಥದ್ದು. ದಿವ್ಯ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ನಾವು ನೋಡೋದಾದರೆ ಮತದಾನ ಅಥವಾ ಚುನಾವಣಾ ಪ್ರಕ್ರಿಯೆ ಆರಂಭ ಆದ ದಿನದಿಂದ ಇವತ್ತಿನವರೆಗೂ ಕೂಡ ಚುನಾವಣಾ ಆಯೋಗದ ಜವಾಬ್ದಾರಿ ಬಹಳ ದೊಡ್ಡದು. ಈ ನಿಟ್ಟಿನಲ್ಲಿ ಬಹಳ ಸುಗಮವಾದಂತಹ ಮತದಾನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ಈಗಾಗಲೇ ಚುನಾವಣಾ ಆಯೋಗ ಮಾಡಿದೆ. ಬಟ್ ವೆರಿ ಇಂಪಾರ್ಟೆಂಟ್ ಡೇ ಅಂತ ಹೇಳಿದ್ರೆ ಅದು ಫಲಿತಾಂಶದ ದಿವಸ. EVM ಅಂದ ಸಂದರ್ಭದಲ್ಲಿ ಭದ್ರತೆ ಅನ್ನೋದು ಎಷ್ಟು ಮುಖ್ಯವಾಗುತ್ತೋ, ಮತ ಎಣಿಕೆಯ ನಂತರ ಬರುವಂತಹ ಫಲಿತಾಂಶದ ಸಂದರ್ಭದಲ್ಲೂ ಕೂಡ ಸೂಕ್ತ ಭದ್ರತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಿಬ್ಬಂದಿಗೆ ಈಗಾಗಲೇ ಬಹಳಷ್ಟು ಟ್ರೈನಿಂಗನ್ನು ಕೊಟ್ಟಿದ್ದಾರೆ, ತರಬೇತಿಯನ್ನು ಕೊಟ್ಟಿದ್ದಾರೆ. ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಕೂಡ ಹತೋಟಿಯನ್ನು ತಪ್ಪಿ ಹೋಗಬಾರ್ದು. ಈ ನಿಟ್ಟಿನಲ್ಲಿ ಬಹಳಷ್ಟು ತರಬೇತಿಯನ್ನು ಕೊಟ್ಟು ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಸುಗಮವಾಗಿ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ನಾವು ಹಂತ ಹಂತವಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ಪ್ರಮುಖ ಅಂಶ ಅಂತ ಹೇಳಿದ್ರೆ ನಿನ್ನೆ ನಡೆದಂತಹ ಮತದಾನ. EVMಗಳನ್ನು ಯಾವುದೇ ತಾಂತ್ರಿಕ ದೋಷಗಳಿಲ್ಲದೆ ಮತದಾನ ಪ್ರಕ್ರಿಯೆ ಮಾಡುವಂತೆ ಸಿದ್ಧಪಡಿಸಬೇಕಾಗಿತ್ತು. ಎಸ್, ಚುನಾವಣಾ ಆಯೋಗ ಅದನ್ನು ಮಾಡಿದೆ. ಈಗ EVMಗಳನ್ನು ಭದ್ರಪಡಿಸಬೇಕು, ಸುಭದ್ರವಾಗಿ ಸ್ಟ್ರಾಂಗ್ ರೂಮ್ಗಳಲ್ಲಿ ಇಡಬೇಕು. ಎಸ್, ಆ ವಿಷಯದಲ್ಲೂ ಕೂಡ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸೊ ನಾಳೆ ಒಂದು ದಿವಸ ಟೈಮ್ ಇರೋದರಿಂದಾಗಿ ನಿನ್ನೆ ಇವತ್ತು ನಾಳೆ ಸುಭದ್ರವಾಗಿಡಬೇಕು, ಅಲ್ಲಿ ಯಾವುದೇ ರೀತಿಯ ವ್ಯತ್ಯಯಗಳು ಉಂಟಾಗಬಾರ್ದು. ಪೊಲೀಸ್ ಕಣ್ಗಾವಲು ಅನ್ನೋದು ಬೇಕಾಗುತ್ತೆ, ಜೊತೆಗೆ CCTV ಅಳವಡಿಕೆಯನ್ನು ಈ ಸಂದರ್ಭದಲ್ಲಿ ಮಾಡಲಾಗಿದೆ. ಇನ್ನು 13ನೇ ತಾರೀಕು ಫಲಿತಾಂಶ, ವೆರಿ ಇಂಪಾರ್ಟೆಂಟ್ ಡೇ. ಆ ದಿವಸ ಕೂಡ EVMಗಳನ್ನು ಭದ್ರವಾಗಿ ತಂದು ಒಂದು ಮತ ಎಣಿಕೆ ಪ್ರಕ್ರಿಯೆ ಅನ್ನೋದು ನಡೆಯುತ್ತೆ. ಎಲ್ಲವೂ ಕೂಡ ಕಂಪ್ಯೂಟರೈಸ್ಡ್, ಕ್ವಿಕ್ಕಾಗಿ ನಮಗೊಂದು ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನಂತರದ ಸಂದರ್ಭದಲ್ಲಿ ಫಲಿತಾಂಶ ಅನ್ನೋದು ಹೊರಗೆ ಬರುತ್ತೆ. ಆನಂತರ EVMಗಳು ಮುಂಚೆಯಲ್ಲಿದ್ದು ಆ ಜಾಗಕ್ಕೆ ತೊಗೊಂಡು ಹೋಗ್ತಾರೆ, ಅಂದರೆ ಅದನ್ನು ಮತ್ತು ಕೂಡ ಭದ್ರವಾಗಿ ಇಡ್ತಾರೆ. ಫೈನ್, ಫಲಿತಾಂಶ ಬಂದ ನಂತರದ ಸಂದರ್ಭದಲ್ಲಿ ಕಾರ್ಯಕರ್ತರು, ಬೆಂಬಲಿಗರು, ಯಾರು ಗೆದ್ದರೂ ಅವರು ಹರ್ಷೋದ್ಗಾರದಲ್ಲಿ ಇರ್ತಾರೆ. ಸಹಜವಾಗಿ ಎಲ್ಲಿ ಗೆಲುವು ಉಂಟಾಗಿರೋದಿಲ್ಲ ಅಲ್ಲೊಂದಷ್ಟು ನೋವುಗಳಿರುತ್ತೆ, ಅದನ್ನು ವ್ಯಕ್ತಪಡಿಸುವ ರೀತಿಗಳು ಕೂಡ ಭಿನ್ನವಾಗಿರುತ್ತೆ. ಆ ಪರಿಸ್ಥಿತಿಯನ್ನು ಕೂಡ ನಿಭಾಯಿಸಬೇಕು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಸರ್ವ ರೀತಿಯಲ್ಲಿ ಸಜ್ಜುಗೊಂಡಿದೆ. ಇದನ್ನೆಲ್ಲ ಹೊರತುಪಡಿಸಿ ಒಂದಷ್ಟು ವಾದ ಪ್ರತಿವಾದಗಳು EVM ವಿಚಾರವಾಗಿರುತ್ತೆ, ಎಲ್ಲವೂ ಕೂಡ ಕಂಪ್ಯೂಟರೈಸ್ಡ್.
ನೆನ್ನೆ ಮತದಾನ ಆಯಿತು 6 ಗಂಟೆಗೆ ಮುಗಿಯಿತು ಅಂದಾಗ ಒಂದು ದಿವಸ ಬೇಕಾದರೂ ಟೈಮ್ ತಗೋಬಹುದು ಅಥವಾ ಎಲ್ಲವೂ ಕಂಪ್ಯೂಟರೈಸ್ಡ್ ಆಗಿರೋದ್ರಿಂದ 1 ಅವರ್ ಒಂದು ಕಡೆ ಇಟ್ಬಿಟ್ಟ ನಂತರ ಇಮಿಡಿಯೇಟ್ ಆಗಿ ಫಲಿತಾಂಶವನ್ನು ತರಬಹುದಲ್ಲ ಇಲ್ಲೇನು ಬ್ಯಾಲೆಟ್ ಪೇಪರ್ ಅನ್ನು ನೋಡಿ ನೋಡಿ ಮತವನ್ನ ಎಣಿಕೆ ಮಾಡುವಂತ ಪ್ರೋಸೆಸ್ ಏನು ಇಲ್ಲವಲ್ಲ ಅನ್ನುವಂತ ಚರ್ಚೆಗಳು ಕೂಡ ಇದೆ ಅದನ್ನ ಹೊರತಪಡಿಸಿ ಚುನಾವಣಾ ಆಯೋಗ ಅಂದಾಗ ಒಂದಷ್ಟು ಪ್ಲಾನ್ ನ ಮಾಡ್ಕೊಂಡಿರುತ್ತೆ ಒಂದು ಬ್ಲೂ ಪ್ರಿಂಟ್ ಹಾಕೊಂಡಿರುತ್ತೆ ಮತದಾನ ಅಂದ್ರೆ ಇವತ್ತಾಗಬೇಕು ಫಲಿತಾಂಶ ಅಂದ್ರೆ ಇವತ್ತಾಗಬೇಕು ಈ ರೀತಿ ಒಂದಷ್ಟು ಪ್ಲಾನ್ ಹಾಕೊಂಡಿದೆ ಅದನ್ನ ರೆಸ್ಪೆಕ್ಟ್ ಮಾಡೋಣ ಎಸ್ ಸೊ ಏನೇ ವಾದ ಪ್ರತಿವಾದಗಳು ಚರ್ಚೆಗಳು ನಡೆದರೂ ಕೂಡ ಈಗ ಏನಾಗ್ತಾ ಇದೆ ಅದನ್ನ ನಾವು ಗೌರವಿಸಿ ಗೋ ವಿತ್ ಫ್ಲೋ ಅಂತ ನಾವು ಹೇ ಕರೀತೀವಿ ಸೊ ಆ ಫ್ಲೋ ಜೊತೆಗೆ ನಾವು ಹೋಗಬೇಕಾಗುತ್ತೆ ಬಟ್ ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆಯಬಾರದು ಆ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಜೊತೆಗೆ ಪೊಲೀಸ್ ಇಲಾಖೆ ಸರ್ವ ರೀತಿಯಲ್ಲೂ ಕ್ರಮಗಳನ್ನು ಕೈಗೊಂಡಿದೆ 224 ಕ್ಷೇತ್ರಗಳಿಗೆ ನಡೆದಂತಹ ಚುನಾವಣಾ ಪ್ರಕ್ರಿಯೆ ಇದು ನೋಡಿ ಸುಮಾರು 70 ಕ್ಕೂ ಹೆಚ್ಚು ಶೇಕಡ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ಗುಡ್ ನಾವು ಅದನ್ನು ಗಮನಿಸಬೇಕಾಗತ್ತೆ ಅದೆಲ್ಲದರ ಜೊತೆಗೆ ಇನ್ನೂ ಒಂದು 30% ಜನ ಮತ ಹಾಕಕ್ಕೆ ಬಂದಿಲ್ಲ ಕಾರಣಾಂತರಗಳು ಬೇಕಾದಷ್ಟು ಇರ್ಬೋದು ಬಟ್ ಅದನ್ನು ಹೊರತುಪಡಿಸಿ ನಾವು ನೋಡಬೇಕಾಗತ್ತೆ ಮತದಾನ ಅನ್ನೋದು ನಮ್ಮ ಹಕ್ಕು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಅದನ್ನು ಅದು ಇಂಥದ್ದೇ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ ಈಗ ನೋಡಿ ಬೆಂಗಳೂರಲ್ಲಿ ಎಷ್ಟೋ ಮಂದಿ ಇದ್ದರು ಅವರು ಊರಲ್ಲಿ ಮತದಾನ ಹಾಕುವಂಥದ್ದಿತ್ತು ನಾನು ಓಟ್ ಹಾಕಬೇಕು ಅಂತ ಓಡಿ ಹೋಗಿದ್ದನ್ನು ನಾವು ನೋಡಿದ್ದೀವಿ ಬಸ್ಗಳ ಅವ್ಯವಸ್ಥೆ ಇತ್ತು ಮೆಟ್ರೋ ರೈಲು ಇರ್ಬೋದು ಅಥವಾ ಬೇರೆ ರೈಲು ಸಂಪರ್ಕವನ್ನು ಕಲ್ಪಿಸಿದ್ರು ಆದರೂ ಕೂಡ ಎಲ್ಲರೂ ಕೂಡ ಮತದಾನ ಮಾಡಬೇಕು ಅನ್ನುವಂಥ ನಿರ್ಧಾರ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ